ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಜನಸಾಮಾನ್ಯರ ಸರ್ಕಾರ ನಮ್ಮದು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಅಧಿಕಾರಿಗಳಿಗೆ ಸಚಿವರಾದ ಬೈರತಿ ಸುರೇಶ್ರವರು ಸೂಚನೆ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ರವರು ಮಾಲೂರು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಡೆಸಿದರು. ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕು ಮಾದರಿ ತಾಲೂಕಾಗಿ ಹೊರಹೊಮ್ಮಬೇಕೆಂದು ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ರವರು ಅಧಿಕಾರಿಗಳಿಗೆ ಕರೆ ನೀಡಿದರು. ಕಂದಾಯ ಇಲಾಖೆಯ ಬಾಕಿ ಉಳಿದಿರುವ ಅರ್ಜಿಗಳನ್ನು ಶೀಘ್ರ ಪರಿಹಾರ ಮಾಡಬೇಕು, ಇಲ್ಲವೇ ಕಾರಣ ನೀಡಿ ಅರ್ಜಿಯನ್ನು ವಾಪಸ್ಸು ನೀಡಬೇಕೆಂದು ಕೋಲಾರ ಜಿಲ್ಲಾ ಉಪವಿಭಾಗಾಧಿಕಾರಿಗಳಾದ ಲಕ್ಷ್ಮೀರವರಿಗೆ ಸೂಚನೆ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದ ಕೆವೈ ನಂಜೇಗೌಡರವರು ವಹಿಸಿದರು. ಅಧಿಕಾರಿಗಳು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕೆಂದು ಅಧಿಕಾರಿಗಳಿಗೆ ಶಾಸಕರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ, ಮಾಲೂರು ನಗರಸಭೆ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ತಹಸೀಲ್ದಾರ್ ಮಾಲೂರು ಮುಂತಾದ ಅಧಿಕಾರಿಗಳು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ನಮ್ಮೆಲ್ಲ ತಾಲೂಕು ಲೆವೆಲ್ ಅಧಿಕಾರಿಗಳು ಪಾಪ ಅಮ್ಮ ನಾನು ನಿಮಗೆ ಸಲಹೆ ಕೊಡ್ತಾ ಇರೋದು, ನಮ್ಮ MLA ಅವರು ನಿಮಗೆ ಸಲಹೆ ಕೊಡ್ತಾ ಇರೋದು, ಮಾಡುವಂತ ಕೆಲಸವನ್ನ ಜವಾಬ್ದಾರಿ ಮಾಡಿ, ಮಾಡುವಂತ ಕೆಲಸವನ್ನ ಬಡವರಿಗೆ ಸಿಗುವಂತ ವ್ಯವಸ್ಥೆ ಕಾರ್ಯಕರ್ತ ಮಾಡಿ ನಂಗೆ ಹೇಳ್ರಿ, ಮಾಡ್ರಿ, ಒಳ್ಳೆ ಜನಸಾಮಾನ್ಯ ಸಿಕ್ಕಿದೆ. ದೊಡ್ಡದಾಗ್ಲಿ ತಾಲೂಕು, ಬೆಂಗಳೂರು ಮಾಲೂರು ಒಂದೇ ಆಗೋಗೈತೆ, ಡಿಮ್ಯಾಂಡ್ ಇದೆ, ಫಸ್ಟ್ ಅದನ್ನ ಮಾಡಪ್ಪ. ಮತ್ತೆ ಏನ್ ಕಂಪ್ಲೇಂಟ್ಸ್ ಅಂದ್ರೆ ಅವೆಲ್ಲ ರೆಕ್ಟಿಫೈ ಮಾಡ್ಬೇಕು. ಮೀಟಿಂಗ್ ಕರೀತಿದ್ದ ನಾನು, ನೀನು ಎಷ್ಟು ಜನ ಇದೆ ಸ್ಟಾಫ್ ನಿಮ್ಮ ಆಫೀಸ್ ಅಲ್ಲಿ? ಎಲ್ಲ ಔಟ್ ಸೋರ್ಸ್ ಇನ್ ಸೋರ್ಸ್ ಎಷ್ಟು ಜನ ಇದೆ? ಎಲ್ಲ ಮಾಡಿ ಅದನ್ನೆಲ್ಲ ನೀವು ರಿಪೋರ್ಟ್ ಮಾಡ್ಬೇಕು. ಏನ್ ಕಂಪ್ಲೇಂಟ್ಸ್ ಇದೆ ಎಲ್ಲ ರೆಕ್ಟಿಫೈ ಮಾಡ್ಬೇಕು. ನಿಮ್ಮ ಶಾಸಕರು ವಿಶೇಷವಾಗಿ ನನ್ನ ಪ್ರಕಾರ ಆರ್ಕೊಂಡು ತಗೊಂಡಿರೋದೇ ಒಳಗಡೆ ನಾನು ಈಗಾಗಲೇ ದುಡ್ಡು ಕೊಟ್ಟಿದ್ದೀನಿ, ಅದು ತಗೊಂಡಿಲ್ಲ. ಕೆಲಸ ಮಾಡ್ಬೇಕು, ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು. ಶಿಕ್ಷಣ ಇಲಾಖೆ ಏನೇ ಸಮಸ್ಯೆ ಇದ್ರು ನಿಮ್ಗೆ MLA ಅವರು ಇರ್ತಾರೆ, ನಾನು ಇದು ಮಾಡ್ಕೊಂಡ್ರಿ ಇಲಾಖೆ ಮಾಡ್ಕೊತಾರೆ ಹೇಳಿ ನನ್ನ ನಂಜೇಗೌಡರ ಸಲಹೆಗಳನ್ನು ಕೊಡ್ತೀವಿ. ಏನ್ ನಮ್ಮ ಫೈನಲ್ ಇಷ್ಟೇನೆ, ಜನಗಳಿಗೆ ಅನಾನುಕೂಲ ಆಗದಂಗೆ ನೋಡ್ಕೋಬೇಕು, ಕರ್ತವ್ಯ ನಾವು ಬ್ಯಾಲೆನ್ಸ್ ಇಟ್ಕೋಬಾರ್ದು. ಕೆಲಸ ಮಾಡೋದಕ್ಕೆ ಧೈರ್ಯ ಬೇಕು, ಧೈರ್ಯ ಕೊಟ್ಟವ್ರೆ ಆಮೇಲೆ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿಲ್ಲ. ನಾನು 5 ವರ್ಷ ನಾನು ತುಂಬಾ ನೋವುತ್ತಿದ್ದೀನಿ, 1.5 ವರ್ಷ ಬಿಟ್ಟು 3.5 ವರ್ಷ 3.5 ವರ್ಷ ಬಿಟ್ಟಿದ್ದು ನೋವು ಅಧಿಕಾರಿಗಳ ಹತ್ರ. ಅದರಿಂದಲೇ ಎಲ್ಲ ಒಂದು ಹೊಸ ಬದಲಾವಣೆ ಮಾಡಿದ್ದು, ಹೊಸ ಸರ್ಕಾರ ನಿಮ್ಮೇಲೆ ನಂಬಿಕೆ ಅದೇ. ತುಂಬ ಕೆಟ್ಟದಾಗಿ ತಾಲೂಕಿನ ಆಡಳಿತ, ಜಿಲ್ಲಾ ಆಡಳಿತ, ರಾಜ್ಯ ಆಡಳಿತ ಕೂಡ ಇತ್ತು. ಅದನ್ನು ಮಾಲೂರು ತಾಲೂಕು ಅಂದರೆ ನನಗಂತೂ ಹೆಂಗೆ MLA ನಾನು ಫೇಸ್ ಮಾಡೋದು ಅಂತಿದ್ದೆ. ಏನೋ ಹಣೆ ಬರಿತು, ಮತ್ತೆ ಎರಡನೇ ಅವರಿಗೆ ಶಾಸಕನಾಗಿದ್ದೀನಿ, ಸರ್ಕಾರ ಇದೆ, ಅಧಿಕಾರಿಗಳು ಒಳ್ಳೆ ಒಳ್ಳೆ ಅಧಿಕಾರಿಗಳಿರಬೇಕು ಅಂತೇಳಿ ಏನು ಆಸೆ ಒಳಗಾಗಲೆ ನಾನು ತಾಲೂಕಲ್ಲಿ ಅಧಿಕಾರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಧೈರ್ಯವಾಗಿ ನಾನು ನಮ್ಮ ಮಂತ್ರಿಗಳು ಅದು ಕೇಳಿದ್ರೆ ನಾನು ಎಸ್ ನಿಮ್ಗೆ ಒಳ್ಳೇದಾಗ್ತದಾ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ನಾನು ಕೇಳಿದ್ದಕ್ಕೆಲ್ಲ ನನಗಿಂತ ಇಲಾಖೆಗಿಂತ ಅಧಿಕಾರಿ ಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಯಾರ ಹತ್ರ ನಾನೇನು ಇದ್ದಿದ್ದೆ ಆಸೆ ಪಡೆದೆ, ಇವತ್ತು ತಾಲೂಕಿನ ಆಡಳಿತ ಸರಿ ಮಾಡಬೇಕು, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಜನರ ನಂಬಿಕೆ ಇಟ್ಕೊಂಡಿದ್ರಲ್ಲ ಆ ನಂಬಿಕೆ ಉಳಿಸ್ಕೋಬೇಕು, ಅಂತ ಆಡಳಿತ ಕೊಡೋದಕ್ಕೆ ನೀವೆಲ್ಲ ರೆಡಿ ಆಗಬೇಕು. ಅದರಿಂದಲೇ ಮಂತ್ರಿಗಳ ಕಡೆಯಿಂದ ಎಣಿಸ್ಕೊಂಡು ಅಂತ ಬಂದರೆ ತುಂಬ ಅರ್ಜೆಂಟ್ ಇರೋದ್ರಿಂದ ಅವರು ಸ್ವಲ್ಪ ಜನರೆಲ್ಲ ಮಾತಾಡ್ತಿದ್ದಾರೆ. ಒಂದು ದಿವಸ ಅವ್ರನ್ನ ಮತ್ತೆ ಒಂದು ಮಧ್ಯಾಹ್ನ ಪ್ರತಿ ಒಂದು 10 ಅವರ್ಸ್ ಇಲಾಖಾವಾರ ನಮ್ಮ ತಾಲೂಕಿನ ಜಿಲ್ಲಾ ಕೇಂದ್ರ ಮಾಡುತ್ತೇವೆ. ತಾಲೂಕ ಮಾಲೂರು ತಾಲೂಕಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಮುಖ್ಯ ಹತ್ರ ಒಂದು KDP ಮೀಟಿಂಗ್ ಅನ್ನು ಮಾಡಿಸ್ತೀನಿ.
इवेलू धैर्य केस सार्वजनिक सामान्य जन आफी बंद समाधान होगी वर्ष नम आफी श्रीमंत आड़ श्रीमंत सामान्य जन बड़वे ना प्रति सभी हेल्ता आ बड़वर आड़ कस सदराम कनस नुकु सरकार के मुजगर आगे रीतल कस अस्टे डन को नम हास्टेल शाले मत नम कॉलेज नम प्रियांबल बेड़ा बरी ओदोदल ऐन प्रियांबल या इंटरनेशनल डेमोक्रेसी डे कारण ना आचरण स्टेट लाइव आगे ಅಲ್ಲೂ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ 11 ಗಂಟೆ ಸುಮಾರು ನಿಮ್ಮ ಎಲ್ಲ ಆಫೀಸಸ್ಗಳಲ್ಲೂ ಪ್ರಿಯಾಂಗಲ್ ಓದುವಂಥದ್ದು ಅದ್ರ ಬಗ್ಗೆ ಚರ್ಚೆ ಆಗುತ್ತದೋ ಆಗಬೇಕು ನಾವು 28 ಪ್ಲೇಸಲ್ಲಿ ಇದ್ವಿ ಸರ್ ನಾವಿವತ್ತು 14th ಪ್ಲೇಸಿಗೆ ಬಂದಿದ್ವಿ ವಿತ್ ನೋಟಿಸ್ ವಿತೌಟ್ ನೋಟಿಸ್ ಏನು 7 ಡೇಸ್ ಮತ್ತು 15 ಡೇಸ್ ಇತ್ತು ವಿತೌಟ್ ನೋಟಿಸ್ ಒಂದು ದಿನ ಇದ್ದಿತ್ತು ಈಗ ನಾವು 1.5 ಡೇಸ್ ಬಂದಿದ್ವಿ ನಾವು 3 ಡೇಸಲ್ಲಿ ಇದ್ವಿ ಸೊ 15 ಡೇಸ್ ಇತ್ತು 16 ಡೇಸ್ ಬಂದಿದ್ವಿ ಸರ್ ಇಲ್ಲಿ ಕಾದೆ ಮಾಡೋದು ಇರ್ಬೋದು ಪ್ರತಿಯೊಂದು ಇರ್ಬೋದು ಅದೇ ರೀತಿ ಕೋರ್ಟ್ ಕೇಸಸ್ ಅಂತ ಬಂದಾಗ ನಮ್ಮಲ್ಲಿ ಮೋರ್ ದೆನ್ 1 ಇಯರ್ ಅಂತ ನಮಗೆ 76-77 ಕೇಸಸ್ ಪೆಂಡೆನ್ಸಿ ಇತ್ತು ಈಗ 15 ಕೇಸಸ್ ಬಂದಿದ್ವಿ ಸರ್ ಅಂಡ್ ಲೆಸ್ ದೆನ್ 6 ಮಂತ್ಸ್ ತಹಶೀಲ್ದಾರ್ ಕೋರ್ಟ್ ಕೇಸಸ್ ಇದೆ ಅದು ಕೂಡ ನಾವು ಮುಗಿಸ್ತಾ ಇದ್ದೀವಿ ಸರ್ ಅದರ ಜೊತೆಗೆ ಎಸಿ ಕೋರ್ಟ್ ಕೇಸಸ್ ನಾನು ಸ್ಟಾರ್ಟಿಂಗ್ ಬಂದಾಗ ಓಪನಿಂಗ್ ಬ್ಯಾಲೆನ್ಸ್ 6497 ಇತ್ತು ಸರ್ ಈಗ 4800 ಬಂದಿದ್ರಿ ಸರ್ ಆಲ್ಮೋಸ್ಟ್ 2000 ಕೇಸಸ್ ವಿ ಆರ್ ಆಲ್ರೆಡಿ ಕಂಪ್ಲೀಟೆಡ್ ಸೊ ಪಿಟಿಸಿಎಲ್ ಕೇಸಸ್ ಇರ್ಬೋದು ಎಲ್ಲಾ ಕೇಸಸ್ನೂ ನಾವು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ನಮ್ಮ ತಹಶೀಲ್ದಾರ್ಸು ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲ ರೀತಿಯೂ ಭೂಮಿ ಪೆಂಡೆನ್ಸಿ ಇರ್ಬೋದು ಎಜಿಎಸ್ಕೆನೂ ಅಷ್ಟೇ ಸರ್ ನಮ್ದು ಏನು ಎಜಿಎಸ್ಕೆ ಕಂಪ್ಲೇಂಟ್ಸ್ ಇರ್ತಿತ್ತು ವಿ ವೇರ್ ಇನ್ 28th ಪೊಸಿಷನ್ ಇವತ್ತು 19th ಪೊಸಿಷನ್ ಅಲ್ಲಿ ಬಂದಿದ್ದೀವಿ ಸರ್ ನೀವು ಹೇಳಿದಂಗೆ ಸರ್ ತಮ್ಮ ನಂಬಿಕೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ನಾವು ಟಾಪ್ 10 ಅಲ್ಲಿ ಬರೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ ವಿ ವಿಲ್ ಬಿ ಇನ್ ಟಾಪ್ 10 ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ